ಎಲ್ರಿಗೂ ನಮಸ್ಕಾರ ಇವಾಗ ಜ ಶರಣ್ ಸರ್ ಹತ್ರ ಮಾತಾಡ್ತಾ ಇದ್ದೆ ಫಸ್ಟ್ ನೀವೊಬ್ಬರು ಸೀನಿಯರ್ ಆಕ್ಟರ್ನ ಕರಿದ್ರಿ ಅವ್ರು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರತಿಯೊಂದು ಹೇಳಿದರು ನೆಕ್ಸ್ಟು ಸೀನಿಯರ್ ಡೈರೆಕ್ಟರ್ಸ್ ಕರಿದ್ರಿ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲರೂ ಹೇಳಿದರು ನೆಕ್ಸ್ಟು ಸೀನಿಯರ್ ಪ್ರೊಡ್ಯೂಸರ್ಸ್ ಕರಿದ್ರಿ ಅವ್ರ ಪಾಯಿಂಟ್ ಆಫ್ ಇಂದ ಎಲ್ಲ ಹೇಳಿದ್ರು ಸರ್ ಒಂದು ಎರಡು ಮೂರು ಪಾಯಿಂಟ್ ಇಂತ ನನ್ನ ಕೈಯಲ್ಲಿ ಮಂಜು ಸರ್ ಯಾವ ಥರ ಹೆಂಗೆ ಈ ಸಿನಿಮಾ ಮಾಡಿದ್ರು ಹೌ ಇಸ್ ಇಟ್ ಪಾಸಿಬಲ್ ಇದೆಲ್ಲ ಬಂದು ಹೇಳೋಣ ಅಂದ್ಕೊಂಡೆ ಸೂರಪ್ಪ ಬಾಬು ಸರ್ ಬಂದರು ಅದನ್ನು ಹೇಳಿದರು ನಾನು ಏನ್ ಮಾತಾಡ್ಲಿಕ್ಕೆ ಇಲ್ಲ ಸರ್ ಜನರಲಿ ಒಂದು ಫಂಕ್ಷನ್ ಅಂದ ತಕ್ಷಣ ಚಿಕ್ಕವ್ರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು ಈ ಫಂಕ್ಷನ್ ರಿವರ್ಸ್ ಅಲ್ಲಿ ಇದೆಯಲ್ಲ ನಾವೇನು ಮಾತಾಡೋ ಅನ್ನೋ ಒಂದು ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಫ್ಯಾಮಿಲಿ ಫಂಕ್ಷನ್ ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ ನಾ ಐ ಗೆಸ್ ಟು ತೌಸಂಡ್ ಟೂ ಇರಬೇಕು ಒಂದು ಫಾರ್ಟಿ ತೌಸಂಡ್ ರುಪೀಸ್ ಚೆಕ್ ಅವತ್ತು ಬ್ಯಾಂಕ್ ಅಕೌಂಟು ಇರಲಿಲ್ಲ ನನಗೆ ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟು ಪ್ರೊಡ್ಯೂಸರ್ ಕೆ ಮಂಜು ಸರ್ ಅದು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ತಂದೆ ಹತ್ರ ಬಂದು ಫಾರ್ಟಿ ತೌಸಂಡ್ ರುಪೀಸ್ ಚೆಕ್ ನಿಮ್ಮ ಮಗನ ಇಟ್ಕೊಂಡು ಯಾವತ್ತಾದ್ರೂ ಒಂದು ಸಿನಿಮಾ ಮಾಡ್ತೀನಿ ಅವ್ನು ಹೀರೋ ಹಾಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರುವಂಥ ಫಸ್ಟು ಪ್ರೊಡ್ಯೂಸರ್ ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆ ಮಂಜು ಸರ್ ಒಬ್ಬರೇ ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ನೀವು ಟ್ಯಾಲೆಂಟ್ನ ಜಡ್ಜ್ ಮಾಡ್ತೀರಾ ನೀವು ಟ್ಯಾಲೆಂಟನ್ನ ಫಸ್ಟೇ ಈ ಏನಂದರೆ ಈ ಯಂಗ್ಸ್ಟರ್ಸ್ ನಮಗೆಲ್ಲ ಏನು ಬೇಕಂದರೆ ಅವೆಲ್ಲ ತುಂಬ ಮಾತಾಡೋಕ್ಕೆ ನಾವು ಸಿದ್ಧವಾಗಿರಲ್ಲ ನಾವು ಆ್ಯಕ್ಚುಲಿ ನಾನು ಶ್ರೇಯಸ್ ತುಂಬ ಇರ್ತೀವಿ ತುಂಬ ಮಾತಾಡೋದು ಬೇಡ ಕಂಟೆಂಟ್ ಮಾತಾಡಲಿ ಯಾಕಂದರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಅದು ಕಡಿಮೆ ಆಗಿದೆ ಅಂತ ಎಸ್ ಆಬ್ವಿಯಸ್ಲಿ ತುಂಬ ರೂಮರ್ಸ್ ಇದೆ ತುಂಬ ಫ್ಯಾಕ್ಟ್ಸ್ ಇದೆ ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದಮೇಲೆ ಅದನ್ನು ಪುಷ್ ಮಾಡೋ ಅಂತ ಈ ಥರ ಪ್ರೊಡ್ಯೂಸರ್ಸ್ ಈ ಥರ ಹಿರಿಯರು ಈ ಥರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರೋವಂಥ ರೆಸ್ಪೆಕ್ಟ್ ಆ್ಯಂಡ್ ವ್ಯೂವರ್ಶಿಪ್ ಬರುತ್ತೆ ಸೊ ಅದು ವಿಷ್ಣು ಪ್ರಿಯ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಶ್ರೇಯಸ್ ಇವತ್ತು ಕಡಿಮೆ ಮಾತಾಡ್ತೀನಿ ನಿನ್ನ ಬಗ್ಗೆ ನಾನು ಮಾತಾಡೋಲ್ಲ ಯಾಕೆಂದರೆ ಸಿನಿಮಾ ನಿನ್ನ ಬಗ್ಗೆ ಮಾತಾಡುತ್ತೆ ಅದಾದ್ಮೇಲೆ ನಾವು ಒಂದು ವೇದಿಕೆ ಮೇಲೆ ನಾನು ನೀನು ಮಾತಾಡೋಣ ಆ್ಯಂಡ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಚ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಬಂದು ನಮಗೆ ಕ್ಯಾಮ್ರಾ ಇಟ್ಟು ನಮ್ಮನ್ನು ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ಒಂದು ಸಪೋರ್ಟ್ ಮಾಡ್ತಿರಲ್ಲ ದಟ್ ಸ್ಪೀಕ್ಸ್ ಲಾಟ್ ಅಬೌಟ್ ಯು ಆ್ಯಂಡ್ ದ ಕಂಟೆಂಟ್ ಸ್ಪೀಕ್ಸ್ ಯು ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒಂದ್ ನಿಮಿಷ ಒಂದ್ ನಿಮಿಷ ದೊಡ್ಡವರಿಗೆ ಈ ಪ್ರಶ್ನೆ ಕೇಳ್ಬೇಕು ಅನ್ನಿಸ್ತು ಅದಕ್ಕೆ ಹಾಡುಗಳು ಕೇಳಿದಾಗ ನೀವ್ ಯಂಗ್ಸ್ಟರ್ ಅಲ್ವಾ ಸ್ಪೇಸ್ ಇದೆ ಹಾಡುಗಳು ಅಥೆಂಟಿಕ್ ಲವ್ ಸ್ಟೋರಿ ಲವ್ ಸಾಂಗ್ಸು ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ ಪ್ರೀತಿ ಹಳೆ ಪ್ರತಿ ತುಂಬಾ ನೆನಪಾಗಲ್ವಾ ವಿಕ್ರಮ್ ಕರೆಕ್ಟ್ ನೀವು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ನಂಗಿದ್ ಖುಷಿ ಆಯ್ತು ಏನ್ ನೆನಪಾಯ್ತಿ ಹಾಡು ನೋಡೋಣ ತಿರುತ್ರು ಅಲ್ಲೇ ಕ್ರೇಜಿ ಸ್ಟಾರ್ ಮಗ ಅಂತ ಅಲ್ಲೇ ಪ್ರೂವ್ ಮಾಡ್ತಾ ಇದಾರೆ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ರು ಇದ್ರಲ್ಲ ಸೊ ಅವ್ರೆ ಬಂದ್ರು ಅದಕ್ಕೊಂದು ಜೋರಾಗಿ ಚಪ್ಪಾಳೆ ಬರಲಿ ಆ ಕಾನ್ಫಿಡೆನ್ಸ್ ಒಂದು ಜೋರ ಚಪ್ಪಾಳೆ ಬರಲಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನ್ ಇಷ್ಟ ಆಯ್ತು ಅದ್ರಲ್ಲಿ ನಿಮ್ಗೆ ವಾಟ್ ಐ ಬಿಲೀವ್ ಇಸ್ ಈ ಮನಿ ಫೇಮ್ ಇದ್ಯಾವುದೂ ಶಾಶ್ವತ ಅಲ್ಲ ಪ್ರೀತಿ ಒಂದೇ ಶಾಶ್ವತ ಇದು ನಾನು ತುಂಬ ನಂಬ್ತೀನಿ ನಾನು ಪ್ಯಾಷನ್ ಸಾಯುತ್ತೆ ಯಾವುದೊಂದು ದಿವಸ ಈ ರೆಸ್ಪೆಕ್ಟ್ ಆ್ಯಂಡ್ ಲವ್ ಇದೆಯಲ್ಲ ಇದು ನಾನು ಸಾಯೋವರೆಗೂ ಇರತ್ತೆ ಅಂತ ನನಗೆ ಗೊತ್ತು ಸೊ ಅದು ಈ ಸಾಂಗಲ್ಲಿ ಕಾಣಿಸ್ತಾ ಇತ್ತು ನನಗೆ ಆ್ಯಸ್ ಯಂಗ್ಸ್ಟರ್ಸ್ ನಮಗೇನೆಂದರೆ ಒಂದು ಕುರ್ಚಿನ ನಾವೇ ಒಂದು ದಾರಿ ಮಾಡಿಕೊಂಡು ಹೋಗಿ ಆ ಕುರ್ಚಿನ ಪಡ್ಕೋಬೇಕನ್ನೋ ಆಸೆ ನಮ್ಮಲ್ಲಿದೆ ಸೊ ಶ್ರೇಯಸ್ ಕಡೆಯಿಂದ ಆ ಪ್ರೀತಿ ಆ ರೆಸ್ಪೆಕ್ಟ್ ಟುವರ್ಡ್ಸ್ ದ ವೈಟ್ ಸ್ಕ್ರೀನ್ ಇದೆಯಲ್ಲ ಇನ್ಕ್ಲೂಡಿಂಗ್ ದ ಅದರ್ ಆ್ಯಕ್ಟರ್ಸ್ ಕೆ ಮಂಜು ಸರ್ ಅವರಾಗಿರಲಿ ಒ ಪಿ ಸರ್ ಆಗಿರಲಿ ಮ್ಯೂಸಿಕ್ ಅದು ಪ್ರತಿಯೊಂದು ಈ ಕಾಣಿಸ್ತಾ ಇದೆ ಸೊ ಅದರಿಂದ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟ ಥ್ಯಾಂಕ್ ಯು ಸೊ ಮಚ್